ನರಸೀಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲುವು ಕಷ್ಟ ಕಷ್ಟ. ಕಾವೇರಿ ಕಪಿಲೆ ಸಂಗಮ ಸ್ಥಳ ಪುಣ್ಯಕ್ಷೇತ್ರ ತಿರುಮಕೂಡಲು ನರಸೀಪುರದಲ್ಲಿ ಸಚಿವ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಎಚ್ ಸಿ ಮಹದೇವಪ್ಪ ಅವರು ಮತ್ತೆ ಕಣಕ್ಕಿಳಿಯೋದು ಡೌಟ್. ಈ ಚುನಾವಣೆಗೆ ಅವರ ಮಗ ಸುನಿಲ್ ಬೋಸ್ ಅವರನ್ನ ಕಣಕ್ಕಿಳಿಸೋದು ಕನ್ಫರ್ಮ್ ಆಗಿದೆ. ಮೀಸಲು ಕ್ಷೇತ್ರವಾಗಿರುವ ಇಲ್ಲಿ ಸಚಿವ ಮಹದೇವಪ್ಪ ಅವರಿಗಿಂತ ಅವರ ಮಗನ ಪ್ರಭಾವವೇ ಜಾಸ್ತಿ. ಈಗಾಗಲೇ ಅವರ ವಿರುದ್ಧ ಕೆಲವು ಆರೋಪಗಳು ಕೂಡ ಕೇಳಿ ಬಂದಿದ್ದನ್ನ ಇಲ್ಲಿ ನಾವು ನೆನಪಿಸಿಕೊಬಹುದು. ಇನ್ನು ಈ ಕೆಲವಾರು ಆರೋಪಗಳಲ್ಲಿ ಅಕ್ರಮ ಮರಳು ದಂಧೆಯ ಆರೋಪ ಕೂಡ ಮುಖ್ಯವಾದುದು. ನ್ಯಾಯಾಲಯದ ಮೆಟ್ಟಿಲೇರಿರುವ ಈ ಪ್ರಕರಣದಲ್ಲಿ ಅವರು ತಪ್ಪಿತಸ್ಥರೆಂದು ಸಾಬೀತಾದ್ರೆ ಅವರಿಗೆ ಶಿಕ್ಷೆ ಕೂಡ ಆಗಬಹುದು ಅಂತ ಭೀತಿಯಿಂದಾನೇ ಕಣಕ್ಕಿಳಿಯಬೇಕಿದೆ. ಈ ವಿಚಾರನೆ ಈ ಕ್ಷೇತ್ರದ ಜನತೆಯು ಎಚ್ ಸಿ ಮಹದೇವಪ್ಪ ಹಾಗೆ ಅವರ ಪುತ್ರನ ವಿರುದ್ಧ ಅಸಮಾಧಾನಗೊಳ್ಳೋಕೆ ಕಾರಣ. ಅಲ್ಲದೆ ಶ್ರೀನಿವಾಸ್ ಪ್ರಸಾದ್ ಅವರ ವಿರುದ್ಧ ತಮ್ಮ ಮಗನ ಚುನಾವಣೆಗೆ ನಿಲ್ಲಿಸೋಕೆ ಯತ್ನಿಸಿದ್ದು ಈ ಕ್ಷೇತ್ರದ ದಲಿತರು ಅಪ್ಪ ಮಗನ ವಿರುದ್ಧ ಕಿಡಿಕಾರುವಂತಾಗಿದೆ. ಇನ್ನು ಇದರ ಲಾಭವಾಗಿರೋದು ಜೆಡಿಎಸ್ಗೆ. ಆ ಪಕ್ಷದ ಸುಂದರೇಶನ್ ಅಥವಾ ಅವರ ಮಗ ಸಾಮ್ರಾಟ್ಗೆ ಅವಕಾಶ ಜಾಸ್ತಿ ಇದೆ. ಇನ್ನು ಬಿಜೆಪಿಯ ಭಾರತೀ ಶಂಕರ್ ಅವರು ಅದೇ ಪಕ್ಷದಿಂದ ಟಿಕೆಟ್ ಪಡೆಯೋದು ಅನುಮಾನವಾಗಿರೋದ್ರಿಂದ ಅವರು ಅದೇ ಪಕ್ಷದಲ್ಲಿ ಇರ್ತಾರೋ ಅಥವಾ ಬೇರೆ ಪಕ್ಷ ಸೇರ್ತಾರೋ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಈ ಎಲ್ಲವನ್ನ ಗಮನಿಸಿ ನೋಡೋದಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಈ ಸಾರಿ ಗೆಲುವು ಭಾರಿ ಕಷ್ಟ.